ನಂಜುಂಡ್ಸ್ವಾಮಿಯಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಗುಣಗಳನ್ನು ಏನು ಉಳ್ಕೊಂಡಿದಾವೆ ನಿಮ್ಮಲ್ಲಿ ಇವತ್ತು ನನ್ನ ಜೊತೆ ಸಾವಿರಾರು ಬಡಿಗೆ ನನ್ನ ಜೊತೆ ಬಂದಾವೆ ಸಾವಿರಾರು ಬಡಿಗೆ ಬಂದಿದ್ದಾವೆ ಶಕ್ತಿ ಬಂದಿದೆ ನಿಮಗೆ ಶಕ್ತಿ ಬಂದಿದೆ ಆ ಶಕ್ತಿ ತಂದು ಕೊಟ್ಟಿದ್ದು ಪವರ್ ಟಿವಿ ಆದ್ರಿಂದ ಧೈರ್ಯವಾಗಿ ಇವತ್ತು ಎದೆ ಕೊಟ್ಕೊಂಡು ನಿಂತ್ಕೊಂಡಿದ್ದೀನಿ ಇವತ್ತು ಧೈರ್ಯವಾಗಿ ಎದೆ ಕೊಟ್ಕೊಂಡು ನಿಂತ್ಕೊಂಡಿದೀನಿ ನಾನು ನಿನ್ನೆ ಅಧ್ಯಕ್ಷ ಅಂತ ಘೋಷಣೆ ಆಗ್ತಾ ಇದ್ದಂಕ್ಲೆ ಉಚ್ಚಾಟನೆ ಮಾಡ್ತಾ ಇದ್ದಂಕ್ಲೆ ನನ್ನ ಫೋನ್ ಕಾಲ್ ಡೀಟೇಲ್ಸ್ ನೋಡಿ ವಂಡರ್ಫುಲ್ ಹನ್ನೆರಡು ಒಂದು ಗಂಟೆಗೆ ಒಂದು ಗಂಟೆ ತನಕ ಮಲ್ಗಾಕ್ ಬಿಟ್ಟಿಲ್ಲ ಬಸವರಾಜಪ್ಪನವರೆ ರೇಟ್ ರುದ್ರಪ್ನವರು ಸ್ವಾಮಿ ಸುಂದರೇಶ್ ಅವರ ಯುಗ ಮತ್ತೆ ಪುನಃ ಆರಂಭ ಆಗ ಶಕ್ಕೆ ಆರಂಭ ಆಗುತ್ತೆ ನಿಮ್ಮಿಂದನ ಆಗಬೇಕು ಶುರುವಾಗತ್ತೆ ನಿಮ್ಮಿಂದನ ನೀವು ಮಾಡಿ ಸಾಗರದೋಪಾರಿಯಲ್ಲಿ ನಾವು ಬರ್ತೀವಿ 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 ಅಂತ ಹೇಳಿ ಯಾರು ಬೇಸತ್ತು ಇವರು ಇವರ ಇದಕ್ಕೆ ಮನೆಗೆ ಎಲ್ಲ ಸೇರ್ಕೊಂಡಿದ್ರು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಈಗಾಗಲೇನೆ ನನಗೆ ಸ್ವಾಮಿ ಅವರು ಕೂಡ ಶುಭ ಹಾರೈಸಿದ್ದಾರೆ ಬಡಗಲ್ಪುರ್ ನಾಗೇಂದ್ರ ಅವರು ಕೂಡ ಶುಭ ಹಾರೈಸಿದ್ದಾರೆ ಗೊತ್ತಾಯ್ತಾ ಫೋನ್ ಮುಖಾಂತರ ಶುಭ ಹಾರೈಸಿದ್ದಾರೆ ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ ನಾವು ಏನೇ ಆದ್ರೂ ಕೂಡ ಜೋಡಿಸಿ ಕೆಲಸ ಮಾಡೋಣ ಅಂತ ಎರಡು ಜನಕ್ಕೆ ಹೇಳಿದ್ದೀನಿ ಇನ್ನು ಯಾರು ಫೋನ್ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಪ್ರತಿಷ್ಠೆ ಇಟ್ಕೋಬೇಡಿ ನಾನು ಯಾನಿಲ್ಲೇನು ಊಟ ಹೊಡ್ಕೊಂಡು ಕೂತಿಲ್ಲ ನನಗಿಂತ ಉತ್ತಮರು ಬಂದರೆ ನಾನು ಅವತ್ತೇ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋಕ್ ತಯಾರಿದ್ದೀನಿ ಎಲ್ ನಾನು ಎಲೆಮರೆ ಕಾಯಾಗೆ ಇಲ್ಲೇ ತನಕ ಕೆಲಸ ಬಂದೀನಿ ಇನ್ನು ಮುಂದೂ ಕೂಡ ಎಲೆಮರೆ ಕಾಯಾಗೆ ನಾನು ಹಿಂದಿನಿಂದಲೇ ನಾನು ಕೆಲಸ ಮಾಡ್ತೀನಿ ನಾನು ಟಿ ವಿನೋ ಪತ್ರಿಕೆನೋ ಯಾವುದೋ ಪ್ರಚಾರ ನನಗೇನು ಬೇಕಾಗಿಲ್ಲ ನನಗೆ ಸಂಘಟನೆಯ ಪಾವಿತ್ರ್ಯತೆ ಮತ್ತು ಸಂಘಟನೆ ಗಟ್ಟಿಗೊಳ್ತಕ್ಕಂಥದ್ದು ಹಿಂದಿನ ಸಂಘಟನೆಯ ಗತ ವೈಭವ ಮರುಕಳಿಸ್ತಕ್ಕಂಥದ್ದು ನಾನು ಅದು ಒಂದೇ ದೃಷ್ಟಿಕೋನ ಇಟ್ಕೊಂಡಿದ್ದೀನಿ ಕೆಲವರು ಅವ್ರು ಬಂದರೆ ಇವರು ಬಂದರೆ ಅಂತಕ್ಕಂಥದ್ದು ಫೋನ್ ಮಾಡಿದಾಗ ಹೇಳಿದರು ಏನು ಮಾತಾಡಲ್ಲ ನಾನು ಬರ್ತೇನೆ ಪ್ರತಿ ಜಿಲ್ಲೆ ಪ್ರತಿ ಜಿಲ್ಲೆ ಟೂರ್ ಮಾಡ್ತೀನಿ ಯಾರ್ಯಾರು ಮನೆಯಾಗ ಕೂತಿದ್ರೋ ಭೇಟಿ ಮಾಡ್ತೀನಿ ನಾನು ಯಾರ್ಯಾರು ಟವಲ್ ಹಾಕೊಂಡ್ರೆ ಇದ್ರಿ ಪ್ರತಿ ಜಿಲ್ಲೆಗೆ ಅವರೆಲ್ಲರೂ ನಾನು ಮನೆಗ್ ನಾನೇ ಮನೆಗೆ ಬಂದ್ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ನನಗೆ ಪ್ರತಿಷ್ಠೆ ಇಲ್ಲ ಅವೆಲ್ಲ ಬರ್ಬೇಕು ಅಂತ ಅವೆಲ್ಲ ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಾಮನ್ ಆಗಿ ನಾನು ಕೆಲವರು ಫೋನ್ ಮಾಡ್ತಾ ಇದ್ರು ಈ ಘಟನೆ ಬಂದ ತಕ್ಷಣ ಫೋನ್ ಮಾಡ್ತಾ ಇದ್ರು ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ನೀವು ಅಧ್ಯಕ್ಷರಾದ್ರೆ ನಾವು ಬರ್ತೀವಿ ನೀವು ಅಧ್ಯಕ್ಷರಾದ್ರೆ ನಾವು ಬರ್ತೀವಿ ನೀವು ಮಾತ್ರ ಅಧ್ಯಕ್ಷರಾದ್ರೆ ನಾವು ಬರ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ರು ನಾನು ಅಧ್ಯಕ್ಷ ಅಂತ ನಾನು ಘೋಷಣೆ ಮಾಡ್ಕೊಳ್ಳಲ್ಲ ನೀವೆಲ್ಲ ಬನ್ನಿ ನಿಮಗೆ ಆ ಅಭಿಮಾನ ಇದ್ದರೆ ನೀವು ಮಾಡಿ ಅಂತ ಹೇಳಿದೆ ಅವರೆಲ್ಲರೂ ಬಂದರು ಒಕ್ಕರ್ಲಿಂದ ಸರ್ವಾನುಮತದಿಂದ ಅಧ್ಯಕ್ಷನ ಮಾಡಿದರು ಅಧ್ಯಕ್ಷನ ಮಾಡಿದ ತಕ್ಷಣ ನನಗೆ ಬಸವರಾಜಪ್ಪನವರು ಜೈ ಅಂತ ಘೋಷಣೆ ಹಾಕಿದರು ಗ್ರೇಟ್ ಜೈ ಅಂತ ಘೋಷಣೆ ಹಾಕಿದರು ತಕ್ಷಣ ಮಧ್ಯೆ ಎದ್ನಿತ್ತೆ ನಾನು ಗ್ರೇಟ್ ದಯವಿಟ್ಟು ನಂಜುಂಡ್ ಸ್ವಾಮಿಯರು ನಂಜುಂಡ್ ಸ್ವಾಮಿಗೆ ಜೈ ಅಂದರೆ ಹುಷಾರ್ ಅಂತ ಹೇಳಿದರು ಸುಂದರೇಶ್ಗೆ ಜೈ ಅಂದರೆ ಹುಷಾರ್ ಅಂತ ಹೇಳಿದರು ಹೇಳ್ತಾ ಇದ್ರು ಇವತ್ತೆಲ್ಲ ನಾವು ಅಧ್ಯಕ್ಷರಾದರೂ ನಮೀ ಜೈಕಾರ ಖಾರ ಹಾಕೋರನ್ನು ಕರ್ಕೊಂಬರ್ತಾ ಇದ್ದೀವಿ ಅದಕ್ಕೆ ಬೇರೆಯವ್ರು ಬರ್ತಾ ಇಲ್ಲ ಯಾವತ್ತೂ ಇನ್ನು ಮುಂದೆ ನನಗೆ ಜೈಕಾರ ನಿಮ್ಮ ನಿಮ್ಮ ಇಚ್ಛೆ ನಿಮ್ಮ ಇದೆ ನಿಮ್ಮ ಜೈವಾಗಬೇಕು ಸಂಘಟನೆಗೆ ರೈತರಿಗೆ ಜೈವಾಗಲಿ ರೈತ ಮಕ್ಕಳಿಗೆ ರೈತ ಮಹಿಳೆಯರಿಗೆ ದಲಿತರಿಗೆ ಕಾರ್ಮಿಕರಿಗೆ ಜೈವಾಗಲಿ ಅಂತ ಘೋಷಣೆ ಕೂಗಬೇಕೇ ವಿನಃ ನೀವು ಯಾವ ಕಾರಣಕ್ಕೂ ನನ್ನ ಘೋಷಣೆ ಕೂಗಬೂರದು ಕೂಗ ಕೂಡದು ಅಂತಕ್ಕಂಥ ನಿನ್ನೆನೆ ಹೇಳಿದೆ ನನ್ನ ಘೋಷಣೆ ಮೊದಲನೇ ಇದು ನಮ್ಮ ಮೂಲ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇನ್ನು ಮುಂದೆ ಸಂಘಟನೆ ಹೋಗ್ಬೇಕು ಆಮೇಲೆ ಯಾವುದೇ ಬ್ಯಾನರ್ನಲ್ಲಿ ಅಧ್ಯಕ್ಷರ ಫೋಟೋ ಇರ್ಕೊಡುದು ಯಾವುದೇ ಕರ್ಪತ್ರದಲ್ಲಿ ಅಧ್ಯಕ್ಷರ ಫೋಟೋ ಇರ್ಕೊಡುದು ತ್ರಿಮೂರ್ತಿಗಳು ಎಚ್ ಎಸ್ ರುದ್ರಪ್ಪನವರು ಎನ್ ಡಿ ಸುಂದರೇಶ್ ಎಂ ಡಿ ನಂಜುಂಡ್ಸ್ವಾಮಿಯ ಫೋಟೋ ಮಾತ್ರ ಇರಬೇಕು